ಕೋವಿಡ್ನ ರೂಪಾಂತರಿ ಮೂರನೇ ಅಲೆ ವೇಗವಾಗಿ ಪಸರಿಸುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಸಾರ್ವಜನಿಕ ಹಿತಾಸಕ್ತಿಗಾಗಿ ವೀಕೆಂಡ್ ಕರ್ಫ್ಯೂ ಜಾರಿಗೊಳಿಸಿದೆ. ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ವೀಕೆಂಡ್ ಕರ್ಫ್ಯೂ ಹೇಗಿದೆ ಎಂಬುದನ್ನ ನಮ್ಮ ಸತ್ಯಂ ವಾಹಿನಿಯ ಪ್ರತಿನಿಧಿ ಮಾಹಿತಿ ನೀಡಿದ್ದಾರೆ, ನೋಡೋಣ ಬನ್ನಿ. ಕೊರೋನಾ ಹಾಗೂ ಒಮಿಕ್ರಾನ್ ತಡೆಗಟ್ಟುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ವೀಕೆಂಡ್ ಕರ್ಫ್ಯೂವನ್ನು ಜಾರಿಗೆ ತಂದಿರುವಂತದ್ದು ಏನಪ್ಪಾ ಅಂದ್ರೆ ದಿನದಿಂದ ದಿನಕ್ಕೆ ಕೊರೋನಾ ಪ್ರಕರಣಗಳಲ್ಲಿ ಹೆಚ್ಚಾಗ್ತಾ ಬಂತು. ಸೋ ಹೀಗಾಗಿ ರಾಜ್ಯ ಸರ್ಕಾರ ಒಂದು ಮಹತ್ವದನ್ನ ನಿರ್ಧಾರನ ತಗೊಳ್ತು. ಏನಪ್ಪಾ ಅಂತಂದ್ರೆ ಇನ್ಮೇಲೆ ಪ್ರತಿ ಶುಕ್ರವಾರದಿಂದ ಸೋಮವಾರ ಬೆಳಗ್ಗೆ 5 ಗಂಟೆವರೆಗೆ ವೀಕೆಂಡ್ ಕರ್ಫ್ಯೂವನ್ನು ಜಾರಿಯಲ್ಲಿರ್ತವೆ. ಅಂದ್ರೆ ಸರ್ಕಾರದ ಮುಂದಿನ ಆದೇಶದವರೆಗೂ ಸಂಪೂರ್ಣವಾಗಿ ವೀಕೆಂಡ್ ಕರ್ಫ್ಯೂ ಜಾರಿಯಲ್ಲಿ ಇರುತ್ತೆ ಅಂತ ಹೇಳಿದ್ರು. ಸೋ ಸದ್ಯಕ್ಕೆ ನಾವು ಇವಾಗ ಚಿಕ್ಕೋಡಿ ತಾಲೂಕಿನ ಬಸವೇಶ್ವರ ವೃತ್ತದಲ್ಲಿ ನಾವಿದ್ದೀವಿ. ನನ್ನ ಬಲಭಾಗದಲ್ಲಿ ನೀವು ನೋಡಬಹುದು ಯಾವ ರೀತಿಯಾದಂತಹ ವೀಕೆಂಡ್ ಕರ್ಫ್ಯೂಗೆ ಚಿಕ್ಕೋಡಿಯ ಜನತೆ ಸ್ಪಂದಿಸ್ತಿದ್ದಾರಂತೆ. ಏನು ಇಲ್ಲಿ ಅನಗತ್ಯವಾಗಿ ಓಡಾಡಬೇಡಿ ಅಂತ ರಾಜ್ಯ ಸರ್ಕಾರ ಏನು ಹೇಳಿರುವಂಥದ್ದು. ಆದರೆ ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಎಲ್ಲೇ ಯಾವುದೇ ಎಲ್ಲೇ ಒಂದೇ ಒಂದು ತಿರುವಲ್ಲೂ ಸಹ ನಿಮಗೆ ಯಾವ ಒಬ್ಬ ಪೊಲೀಸ್ ಅಧಿಕಾರಿಯಾಗಲಿ ಪೊಲೀಸ್ ಸಿಬ್ಬಂದಿಯಾಗಿ ಕಾಣೋದಿಲ್ಲ. ಎಲ್ಲಿ ಯಾವುದೇ ಒಂದೇ ಕಡೆನೂ ಸಹ ಏನು ಏನು ಆ ಬ್ಯಾರಿಕೇಡ್ಗಳನ್ನು ಹಾಕಿ ತಪಾಸಣೆ ಮಾಡುವಂಥದ್ದು ಸಂಪೂರ್ಣವಾಗಿ ಇಲ್ಲವೇ ಇಲ್ಲ. ಯಾಕಂತಂದರೆ ಏನು ಸರ್ಕಾರ ಬಂದರೆ ಏನಾಗುತ್ತೆ, ಜನರು ಸಾಯ್ತಾರೆ, ಜನರು ಮಾಡ್ತಾರೆ ಅನ್ನೋದು ಒಂದು ನಿರ್ಲಕ್ಷ್ಯ ಭಾವನೆ ಇಲ್ಲಿನ ಪೊಲೀಸ್ ಅಧಿಕಾರಿಗಳು ತಾಳಿದ್ದಾರಾ ಅನ್ನೋ ಪ್ರಶ್ನೆ ಸಹ ಏನು ಸಾರ್ವಜನಿಕರಲ್ಲಿ ಮೂಡಿ ಬರ್ತಾ ಇದೆ. ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಎಷ್ಟು ಜನ ಮಾಸ್ಕ್ ಇಲ್ಲದೇ ಅಡ್ಡಾಡ್ತಾ ಇರುವಂಥದ್ದು. ಏನು ಅಲ್ಲಲ್ಲಲ್ಲಿ ಗುಂಪು ಗುಂಪಾಗಿ ನಿಂತು ಏನು ಚಾ ಹೀರ್ತಾ ಇರ್ಬೋದು, ಈ ಏನು ಬಸ್ಗಳಿಗೆ ವೇಟ್ ಮಾಡ್ತಾ ಇರ್ಬೋದು. ಇವಾಗ ನೀವು ನೋಡ್ತಾ ಇರ್ಬೋದು ಪೊಲೀಸ್ ವಾಹನ ಹೋಗ್ತಾ ಇದೆ, ಆದರೆ ಎಲ್ಲಿಗೂ ಯಾರನ್ನೂ ಸಹ ಏನು ತರಬಿ ನೀನು ಯಾಕೆ ಅಡ್ಡಾಡ್ತಾ ಇದ್ದೀಪ್ಪ, ಅನಗತ್ಯವಾಗಿ ಯಾಕೆ ಅಡ್ಡಾಡ್ತೀಪ್ಪ ಅಂತ ಕ್ವಶನ್ ಮಾಡುವವರೇ ಇಲ್ಲ. ಅಂದರೆ ಏನು ಕಾಟಾಚಾರದ ವಾರ ವೀಕೆಂಡ್ ಕರ್ಫ್ಯೂ ಅಂತ ಇದನ್ನು ಏನು ಸಾರ್ವಜನಿಕರು ಹೇಳ್ತಾ ಇರುವಂಥದ್ದು. ಕಳೆದ ಕೆಲವು ತಿಂಗಳುಗಳಿಂದ ಏನು ಆರಾಮಾಗಿದ್ದಂತಹ ಮಂದಿಗೆ ಕೊರೋನಾ ಮತ್ತೆ ಹಾವಳಿ ಶುರು ಮಾಡಿದೆ. ಏನು ರಾಜ್ಯ ಸರ್ಕಾರದಲ್ಲಿ ಟಫ್ ರೂಲ್ಸ್ಗಳನ್ನು ಜಾರಿ ಮಾಡಿದೆ. ಅಂತಂದರೆ ವಾರಾಂತ್ಯದಲ್ಲಿ ಏನು ಏನು ಕರ್ಫ್ಯೂವನ್ನು ಜಾರಿಗೆ ಮಾಡಿದೆ. ಆ ಕರ್ಫ್ಯೂ ಜಾರಿಗೆ ಮಾಡಿ ಕೆಲವೊಂದಿಷ್ಟು ನಿಯಮಾವಳಿಗಳನ್ನು ಸಹ ಸರ್ಕಾರ ಜಾರಿಗೆ ಮಾಡಿರುವಂಥದ್ದು. ನಾವಿವಾಗ ಚಿಕ್ಕೋಡಿ ತಾಲೂಕಿನ ಬಸ್ ನಿಲ್ದಾಣದಲ್ಲಿ ನಾವಿದ್ದೀವಿ. ಆ ಬಸ್ ನಿಲ್ದಾಣದಲ್ಲಿ ಯಾವ ರೀತಿಯಾದಂತಹ ಕೋವಿಡ್ ನಿಯಮಾವಳಿಗಳನ್ನು ಪಾಲಿಸ್ತಾ ಇದ್ದಾರೆ ಅನ್ನೋದನ್ನು ನಾವು ನಿಮಗೆ ತೋರಿಸ್ತೀವಿ. ನೀವು ನೋಡ್ತಾ ಇರ್ಬೋದು ಚಿಕ್ಕೋಡಿಯ ಏನು ಸ್ಟೇಷನ್ ಇದು, ಚಿಕ್ಕೋಡಿಯ ಬಸ್ ಸ್ಟೇಷನ್ ಇದು. ನೀವು ನೋಡ್ತಾ ಇರ್ಬೋದು ಇಲ್ಲಿ ಬಸ್ಗಳ ಕೆಲವೊಂದಿಷ್ಟು ಬಸ್ಗಳಲ್ಲಿ ಪ್ರಯಾಣಿಕರು ಏನು ಇಲ್ಲ. ಅಂತಂದರೆ ದಿನಾನೂ ಏನು ಕಾಣ್ತಾ ಇದ್ರು ಪ್ರಯಾಣಿಕರು, ಪ್ರಯಾಣಿಕರ ಮಟ್ಟದಲ್ಲಿಯೂ ಸಹ ಇಳಿಕೆಯಾಗಿರುವಂಥದ್ದು. ಆದರೂ ಇಲ್ಲಿ ಸಿಬ್ಬಂದಿಗಳು ಏನಿದ್ದಾರೆ ಸಂಪೂರ್ಣವಾಗಿ ಮಾಸ್ಕ್ಗಳನ್ನು ಹಾಕ್ಕೊಂಡು ಸ್ಯಾನಿಟೈಸರ್ಗಳನ್ನು ಉಪಯೋಗಿಸಿಕೊಂಡು ಪ್ರಯಾಣ ಮಾಡಬೇಕು ಅನ್ನೋದು ಒಂದು ರೂಲ್ಸ್ ಇದೆ. ಆದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ವಿಜುವಲ್ಸ್ಗಳಲ್ಲಿ ಯಾವ ಸಿಬ್ಬಂದಿಯೂ ಸಹ ಮಾಸ್ಕ್ಗಳನ್ನು ಹಾಕ್ಕೊಂಡಿಲ್ಲ. ಅದೇ ರೀತಿ ಅಂದರೆ ಸಿಬ್ಬಂದಿಗಳಂದರೆ ಕಂಡಕ್ಟರ್ ಆಗಿರ್ಬೋದು, ಡ್ರೈವರ್ಗಳಾಗಿರ್ಬೋದು, ಏನು ನಿರ್ವಹಣಾ ಅಧಿಕಾರಿಗಳಾಗಿರ್ಬೋದು, ಯಾವುದೇ ರೀತಿಯಾದಂತಹ ಮಾಸ್ಕ್ ಸಹ ಕಾಣ್ತಾ ಇಲ್ಲ. ಈ ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲೂ ಸಹ ಇದೇ ರೀತಿ ಮುಂದುವರೆದರೆ ಏನು ತುಂಬ ತೊಂದರೆ ಸಹ ಆಗುವಂತಹ ದಿನಗಳು ದೂರ ಇಲ್ಲ. ಅಷ್ಟೇ ಅಲ್ಲದೆ ಏನು ಸರ್ಕಾರ ಏನು ನಿಯಮಾವಳಿಗಳನ್ನು ಮಾಡುತ್ತೆ, ಅದನ್ನು ಪಾಲಿಸುವಂಥದ್ದು ಏನು ಜನಸಾಮಾನ್ಯರಾಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು ಮಾಡಬೇಕು. ಕೆ ಎಸ್ ಆರ್ ಟಿ ಸಿಗೆ ರಾಜ್ಯ ಸರ್ಕಾರ ನಿಯಮಾವಳಿಗಳನ್ನು ಮಾಡಿಕೊಂಡು ಏನು 50-50 ಏನಂತಾರೋ 50-50 ಥರದಲ್ಲಿ ನೀವು ಪ್ರಯಾಣಿಕರನ್ನು ತುಂಬಿಸಿಕೊಂಡು ಪ್ರಯಾಣ ಮಾಡಬೇಕು. ಅಂತಂದರೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಲ್ಲ. ಅಂದರೆ ಒಂದು ಸೀಟ್ ಬಿಟ್ಟು ಒಂದು ಸೀಟ್ಗಳನ್ನು ಜನರಲ್ಲಿ ಕೂಡಿಸಿ ನೀವು ಮಾಡಬೇಕಂತ ಹೇಳ್ತೀವಿ. ನಿಮಗೆ ನಾವು ಒಂದು ತೋರಿಸುವ ಪ್ರಯತ್ನ ಸಹ ಮಾಡ್ತೀವಿ ಯಾವ ರೀತಿಯಾದಂತಹ ಏನು ಪ್ರಯಾಣಿಕರು ಹೋಗ್ತಾ ಇದ್ದಾರೆ, ಯಾವ ರೀತಿಯಾದಂತಹ ಪ್ರಯಾಣಿಕರು ಮುಂಜಾಗ್ರತಾ ಕ್ರಮಗಳನ್ನು ಇಲ್ಲಿ ತಗೊಳ್ತಾ ಇದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು. 50-50 ಏನು 50-50 ಏನೊಂದು ಸರ್ಕಾರದ ರೂಲ್ಸ್ ಇದೆ. ಆ ರೀತಿಯಾಗಿ ಬಸ್ಗಳಲ್ಲಿಯೂ ಸಹ ಪ್ರಯಾಣಿಕರ ಸಂಖ್ಯೆಯೂ ಸಹ ಕಡಿಮೆ ಇದೆ. ಕೆಲ ಪ್ರಯಾಣಿಕರು ಮಾಸ್ಕ್ ಇಲ್ಲದೆ ಸಹ ಏನು ಪ್ರಯಾಣಿಸುವಂಥದ್ದು. ಇವರಿಗೆಲ್ಲ ಸರ್ಕಾರ ಏನು ಪ್ರಯಾಣ ಏನೋ ಸಿಬ್ಬಂದಿಗಳು ಪ್ರಯಾಣ ಮಾಡೋದಕ್ಕೆ ಅವಕಾಶ ಕೊಡಲೇಬಾರದು. ಆದರೆ ಇಲ್ಲಿ ಆ ರೀತಿಯಾದಂತಹ ಯಾವುದೇ ಒಂದು ಏನು ಸಂಪೂರ್ಣವಾಗಿ ಇದಾಗ ಕಾಣಲ್ಲ. ಸರ್ ನಮಸ್ತೆ. ಸರ್ ಮಾಸ್ಕ್ ಹಾಕೋಬೇಕಂತ ಸರ್ಕಾರ ರೂಲ್ಸ್ ಮಾಡಿದೆ. ಸೊ ಕೊರೋನಾ ದಿನ ದಿನ ಜಾಸ್ತಿ ಆಗ್ತಾ ಇದೆ ಅಲ್ಲ, ಅಂದ್ರೆ ಇದು ಏನು ನಿರ್ಲಕ್ಷ್ಯ ಏನಿದೆ ಸರ್ ಬೇಡ, ಯಾಕಂತಂದ್ರೆ ಇದರಿಂದನೇ ಲಾಕ್ಡೌನ್ ಆಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ಈ ರೀತಿಯಾದಂಥ ಕೆಲವೊಂದಿಷ್ಟು ಪ್ರಯಾಣಿಕರು ಅಸಡ್ಡೆ ಹಾಗೂ ನಿರ್ಲಕ್ಷ್ಯದಿಂದಾಗಿ ಕೊರೋನಾ ಉಲ್ಬಣ ಆಗೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಅಂತಲೇ ಹೇಳ್ಬೋದು. ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರುವಂತಹ ಕೊರೋನಾವನ್ನು ನಿಯಂತ್ರಣ ಮಾಡಲು ರಾಜ್ಯ ಸರ್ಕಾರ ವೀಕೆಂಡ್ ಕರ್ಫ್ಯೂವನ್ನು ಜಾರಿಗೆ ಮಾಡಿದೆ. ಆ ವೀಕೆಂಡ್ ಕರ್ಫ್ಯೂ ಯಾವ ರೀತಿಯಾದಂತಹ ಜಾರಿಗೆಯಲ್ಲಿದೆ ಅಂತ ನಾವು ಇವಾಗ ನಿಮಗೆ ತೋರಿಸ್ತೇವೆ. ನಾವು ಚಿಕ್ಕೋಡಿಯ ಏನು ಬಸ್ ನಿಲ್ದಾಣದಲ್ಲಿ ನಾವಿದ್ದೀವಿ. ನೀವು ನೋಡ್ತಾ ಇರ್ಬೋದು ದಿನಾನೂ ಓಡಾಡ್ತಾ ಇರುವಂತಹ ಬಸ್ಗಳಲ್ಲೂ ಸಹ ಗಣನೀಯವಾಗಿ ಇಳಿಕೆಯಾಗಿದೆ. ಪ್ರಯಾಣಿಕರ ಸಂಖ್ಯೆಯಲ್ಲೂ ಸಹ ಗಣನೀಯವಾಗಿ ಇಳಿಕೆಯಾಗಿದೆ. ಕೆಲವೊಂದಿಷ್ಟು ಜನ ಮಾಸ್ಕ್ ಹಾಕಿದ್ದಾರೆ, ಕೆಲವೊಂದಿಷ್ಟು ಜನ ಮಾಸ್ಕ್ ಹಾಕಿಲ್ಲ. ನೀವು ನೋಡ್ತಾ ಇರ್ಬೋದು
सिब्बंदी सह इन मास्क हाकंडे मास्क हाकलदे रीतिया तिरगाड़ता है टाइम अंत टाइम पास अरे प्रयाणिक अंत अल अलू गुंप गुंप कूतको टाइम पास सह नहीं दृश्यवर का बस सह इतने अरे दिन इष्ट बसबू अथवा इष्ट प्रमाण निल्ता अरे जन गिजुगुड़ता बस बरता बस होता अरे वीकेंड कर्फ्यू अरे ईवत मादरियली बल्सको अरे प्रयाणिकर 50% प्रयाणिकर हाको प्रयाण मोदी अंत राज्य सरकार निर्देशन आदरे इल्ली इन्नु प्रयाणिकरिंदा संपूर्णवागि निरस प्रतिक्रिये सिग्ता इदे एल्लो ओंदु कडे प्रयाणिकरु सह होरगडे बंदु अड्डाडोदक्के सह एनु हिंजरिता इद्दारे अंत हेळबहुदु अदरल्लि केलोंदिष्टु इन्नु सारिगे इलाके अधिकारिगळु सह एनु मास्क इल्लदे तिरुगाड्ता इरुवंतद्दु इदु सोजिगद संगति अंताने हेळबहुदु याकंतंद्रे अवरे प्रयाणिकरिगे हेळबेकागिरुत्ते इल्ल नीवु मास्क इल्लदे प्रयाण माडिद्रे निमगे नावु ಪ್ರಯಾಣಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಬೇಕಾಗಿರುತ್ತೆ ಆದರೆ ಅವರೇ ಏನೋ ಸಾರಿಗೆ ಇಲಾಖೆಯ ಸಿಬ್ಬಂದಿಗಳು ಸಹ ಏನೋ ಮಾಸ್ಕ್ ಇಲ್ಲದ ತಿರುಗಾಡುವಂತ ಸೋಜಿಗದ ಸಂಗತಿ ಅಂತಾನೆ ಹೇಳಬಹುದು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ ಆ ಪ್ರಯಾಣಿಕರಲ್ಲಿಯೂ ಸಹ ಏನೋ ಕೊರತೆ ಕಂಡು ಬರ್ತಾ ಇದೆ ಪ್ರಯಾಣಿಕರು ಸಹ ದಿನ ನಿತ್ಯ ಅಡ್ಡಾಡ್ತಾ ಇದ್ದರೆ ಏನೋ ಆ ಪ್ರಯಾಣಿಕರಲ್ಲ ಸಹ ಗಣನೀಯವಾಗಿ ಇಳಿಕೆಯಾಗಿದೆ ಆ ಕೆಲವೊಂದಿಷ್ಟು ಜನ ಮಾಸ್ಕ್ ಗಳನ್ನು ಹಾಕಿಕೊಂಡು ಸರ್ಕಾರದ ನಿಯಮಾವಳಿಗಳನ್ನು ಪಾಲಿಸ್ತಾ ಇದ್ದಾರೆ ಆದರೆ ಎಲ್ಲೋ ಒಂದು ಕಡೆ ಅಧಿಕಾರಿಗಳಾಗಿರಬಹುದು ಅಥವಾ ಸಿಬ್ಬಂದಿಗಳಾಗಿರಬಹುದು ಆ ಮಾಸ್ಕ್ ಗಳನ್ನು ಇಲ್ಲದೆ ಆ ನಿರ್ಲಕ್ಷ್ಯ ಮಾಡ್ತಾ ಇರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಸಾರ್ವಜನಿಕರಲ್ಲಿ ಒಂದು ಪ್ರಶ್ನೆ ಸಹ ಮೂಡುತ್ತೆ ಪ್ರಯಾಣಿಕರು ಯಾರೇ ಇಲ್ಲರಿಗೆ ಅಷ್ಟೇ ಒಂದು 5-6 ಸೀಟ್ ಮೇಲೆ ಅದವೆ ನಮ್ಮ ಮೇಲಧಿಕಾರಿಗಳ ಸೀಟ್ ಆದರೆ ಒಂದು 7-8 ಸೀಟ್ ಆದರೆ ಗಾಡಿ ಬಿಡ್ತಾ ಇದ್ದೀವಿ ಇಲ್ಲಾದ್ರೆ ಇಲ್ಲ ಸಿಬ್ಬಂದಿಗಳು ಯಾವ ರೀತಿಯಾದಂತ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸ್ತಾ ಇದ್ದಾರೆ ಮುಂಜಾಗ್ರತಾ ಕ್ರಮ ಮಾಸ್ಕ್ ಹಾಕೊಂಡಿದ್ದಾರೆ ಪ್ರಯಾಣಿಕರು ಹಾಕೊಂಡಿದ್ದಾರೆ ಇಲ್ಲ ಎಲ್ಲ ಮಾಸ್ಕ್ ಹಾಕೊಂಡಿಲ್ಲ ಮಾಸ್ಕ್ ಹಾಕೊಂಡ ತಿರುಗಾಡ್ತಾರೆ ಅಲ್ಲ ಅವರಿಗೆ ಏನು ಹೇಳ್ತಾರೆ मास्क हाकोंडरे हाकोंड तिरुगाड्तारे ड्यूटी मेले तिरुगाड्तारे हाकु तिरुगाड्के हेळि इत माड्तिद्दारे मत्ते सानिटाइज मोडोदागली ई रीति सानिटाइजर चालू इदे सा बस ड्यूटी मुगिद कूडले बस एल्ल सानिटाइजर माड्तिद्दारे अन्नप्प चेम्मट्रु एटी ವೀಕೆಂಡ್ ಕರ್ಫ್ಯೂಗೆ ಬಸ್ಗೂ ಸಹ ಏನೋ ಅನುಮತಿ ಇದೆ ಅಂದ್ರೆ ಆ 50% ಪ್ರಯಾಣಿಕರನ್ನ 50-50 ಆಗಿ ನೀವು ಪ್ರಯಾಣಿಕರನ್ನ ಕೂರಿಸಿಕೊಂಡು ಅಡ್ಡಾಡಬಹುದು ಅಂತ ರಾಜ್ಯ ಸರ್ಕಾರ ಹೇಳಿದೆ ನೀವು ನೋಡ್ತಾ ಇರಬಹುದು ಕೆಲವೊಂದಿಷ್ಟು ವಾಹನಗಳು ಅಡ್ಡಾಡ್ತಾ ಇದೆ ಅಂದ್ರೆ ಗೂಡ್ಸ್ ವಾಹನಗಳಾಗಿರಬಹುದು ಆ ಆಟೋ ವಾಹನಗಳಾಗಿರಬಹುದು ಆಟೋಗಳಾಗಿರಬಹುದು ಅಡ್ಡಾಡ್ತಾ ಇರುವಂತದ್ದು ಸೋ ಒಟ್ಟಾರೆಯಾಗಿ ಹೇಳಬೇಕಂತಂದ್ರೆ ಏನು ಆ ಚಿಕ್ಕೋಡಿ ತಾಲೂಕಿನಲ್ಲಿ ಏನು ಆ ವಾರದ ಕರ್ಫ್ಯೂ ಏನು ವೀಕೆಂಡ್ ಕರ್ಫ್ಯೂ ಅಂತ ಏನು ಮಾಡಿದ್ದಾರೆ ಅದು ಏನು ಸಂಪೂರ್ಣವಾಗಿ ಜಾರಿ ಆಗಿಲ್ಲ ಇಲ್ಲಿ ತಾಲೂಕು ಆಡಳಿತದ ಏನು ಕೊರತೆ ಎದ್ದು ಕಾಣ್ತಾ ಇರುವಂತದ್ದು ತಾಲೂಕು ಆಡಳಿತ ಯಾವುದೇ ರೀತಿಯಾದಂತಹ ಮುಂಜಾಗ್ರತೆ ಕ್ರಮಗಳನ್ನು ಸಹ ತಗೊಂಡಿಲ್ಲ ಅಂದ್ರೆ ಎಲ್ಲೆಲ್ಲಿ ಏನು ಜಾಸ್ತಿ ಜನನೀ ಬಿಡ ಪ್ರದೇಶ ಇರುತ್ತೆ ಅಲ್ಲಿ ಬ್ಯಾರಿಕೇಡ್ ಗಳನ್ನು ಹಾಕಿ ಏನು ತಪಾಸಣೆ ಮಾಡುವಂತದ್ದು ಏನು ಪೊಲೀಸ್ ಇಲಾಖೆ ಮಾಡಬೇಕಾಗಿತ್ತು ಆದರೆ ಇಲ್ಲಿವರೆಗೂ ಸಹ ಏನು ಪೊಲೀಸ್ ಇಲಾಖೆ ಏನು ಆ ತಾಲೂಕು ಆಡಳಿತ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಹೇಳಬಹುದು ಕ್ಯಾಮೆರಾ ಪರ್ಸನ್ ಮಹಲಿಂಗ್ ಜೊತೆ ಸಂಜು ಅರ್ಬಾವಿ ಸತ್ಯಂ ಟಿವಿ ಚಿಕ್ಕೋಡಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ